ಹಲೋ ನಮಸ್ಕಾರ. ಕಾಂತಾರ ಕೆಜಿಎಫ್ ಸಿನಿಮಾದ ದಾಖಲೆಯನ್ನು ಮೀರುವತ್ತ ದರ್ಶನ್ ಅಭಿನಯದ ಕಾಟೇರಾ ಎನ್ನುವ ಸಿನಿಮಾ, ಹಾಗೆಯೇ ಸಲಾರ್ ಎನ್ನುವ ಸಿನಿಮಾದ ಓಟಿಟಿ ರಿಲೀಸ್ ಅಪ್ಡೇಟ್ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ. ಹಾಗಾದರೆ ಬನ್ನಿ ಇಂದಿನ ವಿಡಿಯೋವನ್ನು ಶುರು ಮಾಡುವ. ಪ್ರಜ್ವಲ್ ದೇವರಾಜ್ ಅವರ ಕೆರಿಯರ್ನ 32ನೇ ಸಿನಿಮಾದ ಟೈಟಲ್ ಅನೌನ್ಸ್ಮೆಂಟ್ ಅನ್ನು ಸಿನಿಮಾ ತಂಡವು ಇದೀಗ ನಡೆಸಿದ್ದಾರೆ. ಲೋಹಿತ್ ಹೆಚ್ ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡಲಿದ್ದು, ಚಿತ್ರಕ್ಕೆ ರಾಕ್ಷಸ ಎನ್ನುವ ಹೆಸರನ್ನು ಸಿನಿಮಾ ತಂಡವು ಇದೀಗ ಇಟ್ಟಿದ್ದು, ಸಿನಿಮಾದ ಟೀಸರ್ ಅಥವಾ ಫಸ್ಟ್ ಲುಕ್ ಪೋಸ್ಟರ್ ಕೂಡ ಅತಿ ಬೇಗನೆ ಸಿನಿಮಾ ತಂಡದಿಂದ ರಿಲೀಸ್ ಆಗಲಿದೆ. ಇನ್ನು ಸಂಕ್ರಾಂತಿ ಪ್ರಯುಕ್ತ ತೆಲುಗಿನಿಂದ ಮಹೇಶ್ ಬಾಬು ಅಭಿನಯದ ಗುಂಟೂರು ಕಾರ್ಮ್ ಎನ್ನುವ ಸಿನಿಮಾವು ರಿಲೀಸ್ ಆಗಿದೆ. ಸಿನಿಮಾಕ್ಕೆ ಥಿಯೇಟರ್ನ ರಿಲೀಸ್ ಆಗುವ ಮೊದಲು ಟ್ರೈಲರ್ನಿಂದ ಒಳ್ಳೆಯ ನಿರೀಕ್ಷೆ ಇತ್ತು. ಇದೀಗ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗಿ ಹೆಚ್ಚಾಗಿ ನೆಗೆಟಿವ್ ರೆಸ್ಪಾನ್ಸೇ ಕೇಳಿ ಬರ್ತಾ ಇದೆ. ನೆಗೆಟಿವ್ ರೆಸ್ಪಾನ್ಸ್ ಮೊದಲ ದಿನ ಕೇಳಿ ಬಂದಿದ್ರು ಕೂಡ ಚಿತ್ರವು ಥಿಯೇಟರ್ಗಳಿಂದ 70 ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಮಾಡಿದೆ ಎನ್ನುವ ಹೊಸದೊಂದು ಅಪ್ಡೇಟ್ಸ್ಗಳು ಕೂಡ ಕೇಳಿ ಬಂದಿದ್ದು, ಕರ್ನಾಟಕ ಬಾಕ್ಸ್ ಆಫೀಸಿನಿಂದ ಮಾತ್ರವು ಚಿತ್ರವು 4,35,00,000 ಕಲೆಕ್ಷನ್ ಅನ್ನು ಮಾಡಿದೆ. ಸಿನಿಮಾಕ್ಕೆ ಎರಡನೇ ದಿನ ವಿಶ್ವದಾದ್ಯಂತ ಬಾಕ್ಸ್ ಆಫೀಸಿನಿಂದ ಹಾಗೆ ಕರ್ನಾಟಕದಿಂದ ಕೂಡ ಗಳಿಕೆ ಕಡಿಮೆಯಾಗಿದೆ. ಇನ್ನು ಈ ಸಿನಿಮಾಕ್ಕಿಂತ ದೊಡ್ಡ ಮಟ್ಟಿನ ಸದ್ದನ್ನೇ ಸದ್ದೇ ಇದೀಗ ಟಾಲಿವುಡ್ನಿಂದ ಮಾಡ್ತಾ ಇರುವ ಒಂದು ಚಿಕ್ಕ ಚಿತ್ರವಾಗಿದೆ ಹನುಮಾನ್ ಎನ್ನುವ ಸೂಪರ್ ಹೀರೋ ಸಿನಿಮಾ. ಬರೀ 20-30 ಕೋಟಿ ಬಜೆಟ್ನಲ್ಲಿ ಸಿನಿಮಾವು ತಯಾರಾಗಿದ್ದು, ಚಿತ್ರವು ಇದೀಗ ಥಿಯೇಟರ್ಗಳಿಂದ ದಾಖಲೆ ಕಲೆಕ್ಷನ್ ಅನ್ನು ಮಾಡ್ತಾ ಇದ್ದು, ಮೊದಲ ದಿನವೇ ಇದೀಗ ಥಿಯೇಟರ್ಗಳಿಂದ 20 ಕೋಟಿ ಕಲೆಕ್ಷನ್ ಅನ್ನು ಮಾಡಿದೆ ಎನ್ನುವ ಹೊಸದೊಂದು ಅಪ್ಡೇಟ್ಸ್ಗಳು ಕೂಡ ಕೇಳಿ ಬಂದಿದೆ. ಸಿನಿಮಾಕ್ಕೆ ವ್ಯಾಪಕ ರೆಸ್ಪಾನ್ಸ್ ಕೇಳಿ ಬರ್ತಾ ಇರುವ ಬೆನ್ನಲ್ಲೇ ಸಿನಿಮಾದ ಥಿಯೇಟರ್ ಇನ್ಕ್ರೀಸ್ ಕೂಡ ಇದೀಗ ಕರ್ನಾಟಕ ಸೇರಿದಂತೆ ಹಲವಾರು ಕಡೆ ನಡೆದಿದೆ. ಸಿನಿಮಾಕ್ಕೆ ಕರ್ನಾಟಕದಲ್ಲೂ ಮೊದಲ ದಿನ ಒಂದೊಳ್ಳೆಯ ಕಲೆಕ್ಷನ್ ಆಗಿದ್ದು, ಕನ್ನಡ ಡಬ್ಲ್ಯೂ ವರ್ಷನ್ನಲ್ಲೂ ಕೂಡ ಚಿತ್ರ ಒಳ್ಳೆಯ ರೀತಿಯಲ್ಲೇ ಓಡ್ತಾ ಇದೆ. ಇನ್ನು ತಮಿಳಿನಿಂದ ಸಂಕ್ರಾಂತಿ ಪ್ರಯುಕ್ತ ರಿಲೀಸ್ ಆಗಿರುವ ಅಯಲಾನ್ ಎನ್ನುವ ಸಿನಿಮಾವು ಮೊದಲ ದಿನ ಕರ್ನಾಟಕದಿಂದ 30 ಲಕ್ಷ ಕಲೆಕ್ಷನ್ ಅನ್ನು ಮಾಡ್ತಾ ಇದೆ. ಅಬೌವ್ ಅವರೇಜ್ ರೆಸ್ಪಾನ್ಸ್ ಸಿನಿಮಾಕ್ಕೂ ಕೂಡ ಕೇಳಿ ಬಂದಿದ್ದು, ಈ ಸಿನಿಮಾವು ಮೊದಲ ದಿನ ವಿಶ್ವದಾದ್ಯಂತ 10 ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಮಾಡಿದೆ. ತಮಿಳಿನಿಂದ ಹೊಸದಾಗಿ ಸಂಕ್ರಾಂತಿ ಪ್ರಯುಕ್ತ ರಿಲೀಸ್ ಆಗಿದ್ದ ಎರಡನೇ ಚಿತ್ರವಾಗಿದ್ದು, ಕ್ಯಾಪ್ಟನ್ ಮಿಲ್ಲರ್ ಎನ್ನುವ ಧನುಷ್ ಅಭಿನಯದ ಸಿನಿಮಾ. ಅರುಣ್ ಮಾದೇಶ್ವರನ್ ನಿರ್ದೇಶನದ ಸಿನಿಮಾದಲ್ಲಿ ಶಿವಣ್ಣ ಒಂದು ಗೆಸ್ಟ್ ರೋಲ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಚಿತ್ರವು ಮೊದಲ ದಿನ 1,13,00,000 ಕಲೆಕ್ಷನ್ ಅನ್ನು ಮಾಡಿದ್ದು, ಸಿನಿಮಾಗೆ ಕನ್ನಡ ಡಬ್ಲ್ಯೂ ವರ್ಷನ್ಗೆ ಇದೀಗ ದೊಡ್ಡ ಮಟ್ಟಿನ ರೆಸ್ಪಾನ್ಸ್ ಅನ್ನು ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇಲ್ಲ. ಚಿತ್ರವು ಮೊದಲ ದಿನ 15 ಕೋಟಿ ಕಲೆಕ್ಷನ್ ಅನ್ನು ಮಾಡಿಕೊಂಡಿದೆ. ಈ ಎರಡು ಸಿನಿಮಾಗಳು ಅಂದರೆ ತಮಿಳಿನಿಂದ ಸಂಕ್ರಾಂತಿ ರಿಲೀಸ್ ಆಗಿರುವ ಎರಡು ಸಿನಿಮಾಗಳಿಗೂ ಕೂಡ ಒಂದೊಳ್ಳೆಯ ಕಲೆಕ್ಷನ್ ಇದೀಗ ಥಿಯೇಟರ್ಗಳಿಂದ ಆಗ್ತಾ ಇದೆ. ಬಾಲಿವುಡ್ನಿಂದ ಸಂಕ್ರಾಂತಿ ಪ್ರಯುಕ್ತ ರಿಲೀಸ್ ಆಗಿರುವ ಮೇರಿ ಕ್ರಿಸ್ಮಸ್ ಎನ್ನುವ ಸಿನಿಮಾಕ್ಕೂ ಕೂಡ ಇದೀಗ ಒಳ್ಳೆಯ ಕಲೆಕ್ಷನ್ ಬಾಕ್ಸ್ ಆಫೀಸಿನಲ್ಲಿ ಆಗ್ತಾ ಇದೆ. ಇದೀಗ ಅದಕ್ಕಿಂತಲೂ ಹೆಚ್ಚಾಗಿ ಸರ್ಪ್ರೈಸಿಂಗ್ ಆಗಿ ಇದೀಗ ದೊಡ್ಡ ಮಟ್ಟಿನ ಸದ್ದನ್ನೇ ಕರ್ನಾಟಕ ಬಾಕ್ಸ್ ಆಫೀಸಿನಲ್ಲಿ ಮಾಡುತ್ತಾ ಇರುವ ಒಂದು ಮಲಯಾಳಂ ಸಿನಿಮಾವಾಗಿದೆ ಅಬ್ರಹಾಂ ವೋಜ್ಲರ್ ಎನ್ನುವ ಸಿನಿಮಾ. ಇತ್ತೀಚೆಗೆ ಶಿವಣ್ಣನವರ ಗೋಸ್ಟ್ ಎನ್ನುವ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿರುವ ಮಲಯಾಳಂ ನಟ ಜಯರಾಮ್ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಅದು ಅಲ್ಲದೆ ಮಲಯಾಳಂ ಸ್ಟಾರ್ ನಟ ಮಮ್ಮೂಟಿ ಕೂಡ ಸಿನಿಮಾದಲ್ಲಿ ಒಂದು ಗೆಸ್ಟ್ ರೋಲ್ನಲ್ಲಿ ಕಾಣಿಸಿಕೊಂಡಿದ್ದು, ಚಿತ್ರವು ಥಿಯೇಟರ್ಗೆ ರಿಲೀಸ್ ಆದ ಎರಡು ದಿನಗಳಲ್ಲಿ ಇದೀಗ 10 ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನೇ ಮಾಡಿಕೊಂಡಿದೆ. ಕರ್ನಾಟಕದಿಂದ ಎರಡು ದಿನದಲ್ಲಿ ಚಿತ್ರವು 25 ಲಕ್ಷ ಕಲೆಕ್ಷನ್ ಅನ್ನು ಮಾಡ್ತಾ ಇದ್ದು, ಕೆಲವೊಂದು ಲಿಮಿಟೆಡ್ ಸ್ಕ್ರೀನ್ ಕೋಡ್ನಲ್ಲೂ ಕೂಡ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆದರೂ ಕೂಡ ಸಿನಿಮಾಕ್ಕೆ ಇದೀಗ ವ್ಯಾಪಕ ರೆಸ್ಪಾನ್ಸ್ ಮಾತ್ರ ಕೇಳಿ ಬರ್ತಾ ಇದೆ. ಮಲಯಾಳಂನಿಂದ ಇತ್ತೀಚೆಗೆ ಥಿಯೇಟರ್ಗೆ ರಿಲೀಸ್ ಆಗಿರುವ ಆಂಟನಿ ಎನ್ನುವ ಸಿನಿಮಾವು ಇದೀಗ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ರಿಲೀಸ್ ಆಗಿದೆ. ಸಿನಿಮಾಕ್ಕೆ ಥಿಯೇಟರ್ಗಳಿಂದ ಒಂದು ಅವರೇಜ್ ರೆಸ್ಪಾನ್ಸ್ ಮಾತ್ರವೇ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿದೆ. ಪ್ರಭಾಸ್ ಅಭಿನಯದ ಸಲಾರ್ ಎನ್ನುವ ಸಿನಿಮಾದ ಬಳಿಕ ಅವರ ಕಲ್ಕಿ 28/98 AD ಎನ್ನುವ ಸಿನಿಮಾವು ಮೇ 9ಕ್ಕೆ ಥಿಯೇಟರ್ಗೆ ರಿಲೀಸ್ ಆಗಲಿದೆ. ಸಿನಿಮಾದ ಮೇಲೆ ದೊಡ್ಡ ಎಕ್ಸ್ಪೆಕ್ಟೇಷನ್ ಇದ್ದು, ಸಿನಿಮಾವು ಹಲವಾರು ಪಾರ್ಟ್ಗಳಾಗಿ ರಿಲೀಸ್ ಆಗಲಿದೆ ಕೂಡ. ಇದು ಒಂದು ಸೂಪರ್ ಹೀರೋ ಚಿತ್ರವಾಗಿದೆ. ಇದೀಗ ಅದಾದ ಬಳಿಕ ಅವರ ಮತ್ತೊಂದು ಪಕ್ಕಾ ಕಮರ್ಷಿಯಲ್ ಸಿನಿಮಾವು ಇದೀಗ ಬರಲು ಸಜ್ಜುಗೊಳ್ತಾ ಇದ್ದು, ಮಾರುತಿ ಎನ್ನುವರು ಈ ಸಿನಿಮಾವನ್ನು ನಿರ್ದೇಶನ ಮಾಡಲಿದ್ದಾರೆ. ಸಿನಿಮಾ ತಂಡವು ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಅನ್ನು ಇದೀಗ ಅಂದರೆ ಸಿನಿಮಾದ ಟೈಟಲ್ ಹಾಗೆ ಫಸ್ಟ್ ಲುಕ್ ಪೋಸ್ಟರ್ ಅನ್ನು ಜನವರಿ 12ಕ್ಕೆ ಘೋಷಣೆ ಮಾಡುವುದಾಗಿ ಇದೀಗ ತಿಳಿಸಿದ್ದಾರೆ ಕೂಡ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಥಿಯೇಟರ್ಗೆ ರಿಲೀಸ್ ಆಗಿರುವ ಒಂದು ದೊಡ್ಡ ಮಟ್ಟಿನ ಸದ್ದನ್ನೇ ಮಾಡ್ತಾ ಇರುವ ಚಿತ್ರವಾಗಿದೆ ಕಾಟೇರಾ ಎನ್ನುವ ಸಿನಿಮಾ. ಸಿನಿಮಾವು 2 ವಾರಗಳಲ್ಲಿ 157 ಕೋಟಿ ಕಲೆಕ್ಷನ್ ಅನ್ನು ಮಾಡಿದೆ ಎನ್ನುವ ಅಪ್ಡೇಟ್ ಅನ್ನು ಕೊಟ್ಟಿದೆ. ಇದೀಗ ಈ ಮಾಹಿತಿ ಕನ್ಫರ್ಮ್ ಆಗಿತ್ತು. ಚಿತ್ರವು ಇದೀಗ 2 ವಾರದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇಷ್ಟು ದೊಡ್ಡ ಮಟ್ಟಿನ ಕಲೆಕ್ಷನ್ ಅನ್ನೇ ಮಾಡ್ತಾ ಇದೆ. ಈಗಾಗಲೇ ಸಿನಿಮಾವು ಜೇಮ್ಸ್ ಎನ್ನುವ ಸಿನಿಮಾದ ಕಲೆಕ್ಷನ್ ಅನ್ನು ಕೂಡ ಹಿಂದಿಕ್ಕಿತ್ತು. ಇದೀಗ ಕೆಲವೇ ದಿನಗಳಲ್ಲಿ ಈ ಸಿನಿಮಾವು ಕೆಜಿಎಫ್ ಚಾಪ್ಟರ್ 2 ಹಾಗೆ ಕಾಂತಾರ ಸಿನಿಮಾದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನು ಹಿಂದಿಕ್ಕಲಿದೆ. ಅಂದರೆ ಕೆಜಿಎಫ್ ಚಾಪ್ಟರ್ 2 ಸಿನಿಮಾವು ಕನ್ನಡ ವರ್ಷನ್ನಲ್ಲಿ 165 ಕೋಟಿ ಕಲೆಕ್ಷನ್ ಅನ್ನು ಮಾಡಿತ್ತು. ಈ ಗಳಿಕೆಯನ್ನು ಇದೀಗ ಕಾಟೇರಾ ಎನ್ನುವ ಸಿನಿಮಾವು ಕೆಲವೇ ದಿನಗಳಲ್ಲಿ ಬ್ರೇಕ್ ಮಾಡಲಿದೆ. ಯಾಕೆಂದರೆ ಕಾಟೇರಾ ಎನ್ನುವ ಸಿನಿಮಾವು ಕೇವಲ ಕನ್ನಡ ಭಾಷೆಯಲ್ಲಿ ಮಾತ್ರವೇ ರಿಲೀಸ್ ಆಗಿ ಇದುವರೆಗೂ 2 ವಾರದಲ್ಲಿ 157 ಕೋಟಿ ಕಲೆಕ್ಷನ್ ಅನ್ನು ಮಾಡಿದ್ದು, ಇನ್ನು ಈ ವೀಕೆಂಡ್ ಅಂತ್ಯ ಮಾಡುವ ಒಳಗೆ ಕಾಂತಾರಾ ಎನ್ನುವ ಸಿನಿಮಾದ ಕನ್ನಡ ವರ್ಷನ್ 160 ಕೋಟಿ ಗಳಿಕೆಯನ್ನು ಕೂಡ ಇದೀಗ ಕಾಟೇರಾ ಎನ್ನುವ ಸಿನಿಮಾವು ಬ್ರೇಕ್ ಮಾಡುವುದು ಬಹುತೇಕ ಕನ್ಫರ್ಮ್ ಆಗಿದೆ ಕೂಡ. ಈಗಾಗಲೇ ಕೆಜಿಎಫ್ ಚಾಪ್ಟರ್ 1 ಸಿನಿಮಾದ ಕನ್ನಡ ವರ್ಷನ್ ಗಳಿಕೆಯಾಗಿರುವ 134 ಕೋಟಿ ಕಲೆಕ್ಷನ್ ಅನ್ನು ಕೂಡ ಚಿತ್ರವು ಹಿಂದಿಗಿದೆ. ಇದೀಗ ಸಂಕ್ರಾಂತಿ ಪ್ರಯುಕ್ತ ಹಲವಾರು ಸಿನಿಮಾಗಳ ರಿಲೀಸ್ ಆದರೂ ಕೂಡ ಈ ಸಿನಿಮಾವು ಒಳ್ಳೆಯ ರೀತಿಯಲ್ಲೇ ಸ್ಕ್ರೀನ್ ಕೋರ್ಟ್ನಲ್ಲಿ ಇದೀಗ ಕರ್ನಾಟಕ ಬಾಕ್ಸ್ ಆಫೀಸ್ನಲ್ಲೂ ಕೂಡ ಓಡ್ತಾ ಇದೆ. ಇನ್ನು ಯಾರೆಲ್ಲ ಸಿನಿಮಾವನ್ನು ನೋಡಲು ಬಾಕಿ ಇದ್ದೀರಿ ಎನ್ನುವುದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಪ್ರಭಾಸ್ ಅಭಿನಯದ ಸಲಾರ್ ಎನ್ನುವ ಸಿನಿಮಾವು ಇತ್ತೀಚೆಗೆ ಥಿಯೇಟರ್ಗೆ ರಿಲೀಸ್ ಆಗಿತ್ತು. ಅಂದುಕೊಂಡಂತೆ ದೊಡ್ಡ ಮಟ್ಟಿನ ಸಕ್ಸಸ್ ಅನ್ನು ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿಲ್ಲ.
ಚಿತ್ರವು 600-700 crore ಒಳಗೆ ಕಲೆಕ್ಷನ್ ಅನ್ನು ಮಾಡಿದ್ರು ಕೂಡ ಸಿನಿಮಾ ಇದುವರೆಗೂ ಬ್ರೇಕ್ ಈವನ್ ಅನ್ನು ಕೂಡ ಕ್ರಾಸ್ ಮಾಡಲು ಸಾಧ್ಯವಾಗಿಲ್ಲ. ಅಂದ್ರೆ ಚಿತ್ರವು ಥಿಯೇಟರ್ಗಳಲ್ಲಿ ದೊಡ್ಡ ಮಟ್ಟಿನ ಹಿಟ್ಟೆ ಪಡೆದುಕೊಂಡಿಲ್ಲ ಎನ್ನುವುದು ಕೂಡ ಕನ್ಫರ್ಮ್ ಆಗಿದೆ. ಯಾಕೆಂದರೆ ರಘುತಾತ ಎನ್ನುವ ಸಿನಿಮಾದ ಟೀಸರ್ ರಿಲೀಸ್ ಮಾಡುವ ವೇಳೆಗೆ ಸಿನಿಮಾ ತಂಡವು ಫ್ರಮ್ ದ ಡೈರೆಕ್ಟರ್ ಆಫ್ ಕೆಜಿಎಫ್ ಕಾಂತಾರ ಎನ್ನುವುದನ್ನು ಮಾತ್ರವೇ ಮೆನ್ಷನ್ ಮಾಡಿದ್ದಾರೆ. ಎಲ್ಲಾದರೂ ಸಲಾರ್ ಎನ್ನುವ ಸಿನಿಮಾ ದೊಡ್ಡ ಮಟ್ಟಿನ ಹಿಟ್ಟನ್ನು ಪಡೆದುಕೊಂಡಿದ್ರೆ ಸಿನಿಮಾ ತಂಡಗಳ ಪೈಕಿ ದೊಡ್ಡ ಮಟ್ಟಿನ ಕಲೆಕ್ಷನ್ ಮಾಡಿಕೊಂಡಿದ್ರೆ ಸಿನಿಮಾ ತಂಡವು ಖಂಡಿತವಾಗಿಯೂ ಫ್ರಮ್ ದ ಮೇಕರ್ಸ್ ಆಫ್ ಕೆಜಿಎಫ್ ಕಾಂತಾರ ಸಲಾರ್ ಎನ್ನುವುದನ್ನು ಕೂಡ ಆಡ್ ಮಾಡಬೇಕಿತ್ತು. ಅದರಿಂದಲೇ ಸಲಾರ್ ಎನ್ನುವ ಸಿನಿಮಾವು ಸಿನಿಮಾ ತಂಡಕ್ಕೆ ನಿರೀಕ್ಷೆ ಮಾಡಿದಷ್ಟು ತೃಪ್ತಿಕರವಾಗಿ ಕಲೆಕ್ಷನ್ ಮಾಡಿಕೊಂಡಿಲ್ಲ ಎನ್ನುವುದು ಕೂಡ ಕನ್ಫರ್ಮ್ ಆಗಿದೆ. ಇದೀಗ ಸಿನಿಮಾದ ಓಟಿಟಿ ರಿಲೀಸ್ ಆಡಲು ಸಜ್ಜುಗೊಂಡಿದ್ದು ಜನವರಿ 12ಕ್ಕೆ ಸಿನಿಮಾದ ಓಟಿಟಿ ರಿಲೀಸ್ ನಡೆಯಲಿದೆ ಎನ್ನುವ ಅಪ್ಡೇಟ್ ಅನ್ನು ಕೊಟ್ಟಿದೆ. ಆದರೆ ಜನವರಿ 12ಕ್ಕೆ ಸಿನಿಮಾದ ಓಟಿಟಿ ರಿಲೀಸ್ ನಡೆಸಿಲ್ಲ. ಸದ್ಯಕ್ಕೆ ಕೇಳಿ ಬರ್ತಾ ಇರುವ ಹೊಸದೊಂದು ಮಾಹಿತಿಯ ಪ್ರಕಾರ ಸಿನಿಮಾವು ಜನವರಿ 17ಕ್ಕೆ ಅಥವಾ ಜನವರಿ 22ಕ್ಕೆ ಸಿನಿಮಾದ ಓಟಿಟಿ ರಿಲೀಸ್ ನಡೆಸಿದೆ. ನನ್ನ ಪ್ರಕಾರ ಹೇಳುವುದಂದ್ರೆ ಈ ಜನವರಿ 25ರೊಳಗಂತೂ ಖಂಡಿತವಾಗಿಯೂ ಈ ಚಿತ್ರ ಓಟಿಟಿಗೆ ಬಂದೇ ಬರುತ್ತೆ. ಕನ್ನಡದಲ್ಲೂ ಕೂಡ ಅಂದೇ ಸಿನಿಮಾ ಓಟಿಟಿ ರಿಲೀಸ್ ನಡೆಸಲಿದೆ. ನೆಟ್ಫ್ಲಿಕ್ಸ್ ಈ ಸಿನಿಮಾದ ಥಿಯೇಟರ್ ಬಳಿಕದ ಓಟಿಟಿ ರಿಲೀಸ್ ಅನ್ನು ಪಡೆದುಕೊಂಡಿದೆ. ಇನ್ನು ಕೆಜಿಎಫ್ ಸಲಾರ್ ಎಂಬಿತ್ಯಾದ ಸಿನಿಮಾಗಳಿಗೆ ಫೈಟ್ ಮಾಸ್ಟರ್ಸ್ ಗಳಾಗಿರುವ ಅಂಬರೀವ್ ಅವರು ಇದೇ ಮೊದಲ ಬಾರಿಗೆ ಒಂದು ಸಿನಿಮಾವನ್ನು ನಿರ್ದೇಶನ ಮಾಡಲಿದ್ದಾರೆ. ಸಿನಿಮಾದ ಅಫಿಷಿಯಲ್ ಅನೌನ್ಸ್ಮೆಂಟ್ ಇತ್ತೀಚೆಗೆ ನಡೆದಿತ್ತು. ಕಮಲ್ ಹಾಸನ್ ಅವರ ಕೆರಿಯರ್ನ 230ನೇ ಸಿನಿಮಾವಾಗಿದೆ ಈ ಚಿತ್ರ. ಇದೀಗ ಈ ಸಿನಿಮಾದ ಶೂಟಿಂಗ್ ಅನ್ನು ಸಿನಿಮಾ ತಂಡವು ಈ ವರ್ಷದ ಕೊನೆಯಿಂದ ಆರಂಭ ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಮುಂದಿನ ವರ್ಷದ ಸೆಕೆಂಡ್ ಹಾಫ್ನಲ್ಲಿ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಮಾಡಲು ಸದ್ಯಕ್ಕೆ ಸಿನಿಮಾ ತಂಡವು ಯೋಜನೆಯನ್ನು ಕೂಡ ಹಾಕಿಕೊಂಡಿದ್ದಾರೆ. ಇನ್ನು ಇತ್ತೀಚೆಗೆ ರಿಲೀಸ್ ಆಗಿರುವ ಪ್ರಮೋದ್ ಶೆಟ್ಟಿ ಅವರ ಜಲಪಾತ ಎನ್ನುವ ಸಿನಿಮಾವು ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಸದ್ಯಕ್ಕೆ ಇದೀಗ ರಿಲೀಸ್ ಆಗಿದೆ. ಇನ್ನು ರಿಷಬ್ ಶೆಟ್ಟಿ ಅವರು ಕಾಂತಾರ ಸಿನಿಮಾದ 2ನೇ ಭಾಗ ಆದ ಬಳಿಕ ಬಾಲಿವುಡ್ ಸಿನಿಮಾದಲ್ಲಿ ನಟಿಸಲಿದ್ದಾರೆ ಎನ್ನುವ ಮಾಹಿತಿ ಸದ್ಯಕ್ಕಂತೂ ಕನ್ಫರ್ಮ್ ಆಗಿದೆ. ಬಾಲಿವುಡ್ನ ಖ್ಯಾತ ನಿರ್ದೇಶಕರಾಗಿರುವ ಆಶುತೋಷ್ ಗೋವರಿಕರ್ ಅವರ ಸಿನಿಮಾದಲ್ಲಿ ಇವರು ಪ್ರಮುಖ ಪಾತ್ರದಲ್ಲಿ ನಟಿಸಲಿದ್ದಾರೆ. ಇದೀಗ ಈ ಸಿನಿಮಾದ ಕಡೆಯಿಂದ ಹೊಸದೊಂದು ಅಪ್ಡೇಟ್ಗಳು ಕೂಡ ಕೇಳಿ ಬಂದಿದ್ದು 2024ರ ಮಧ್ಯದಲ್ಲಿ ಇದೀಗ ಕಾಂತಾರ ಸಿನಿಮಾದ ಶೂಟಿಂಗ್ ಮುಗಿಯುವ ಚಾನ್ಸಸ್ ಹೆಚ್ಚಿದ್ದು ಅದಾದ ಬಳಿಕ ಸಿನಿಮಾದ ಶೂಟಿಂಗ್ ಅನ್ನು ಸಿನಿಮಾ ತಂಡವು ಸದ್ಯಕ್ಕೆ ಆರಂಭ ಮಾಡಲು ತೀರ್ಮಾನವನ್ನು ಮಾಡಿದ್ದಾರೆ ಎನ್ನುವ ಅಪ್ಡೇಟ್ಸ್ಗಳು ಕೇಳಿ ಬಂದಿದೆ. ಕಾಂತಾರ ಸಿನಿಮಾದ ಶೂಟಿಂಗ್ ಹಾಗೆಯೇ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳನ್ನು ಅವಲಂಬಿಸಿದೆ. ಈ ಸಿನಿಮಾದ ಶೂಟಿಂಗ್ ಆರಂಭವಾಗುವ ಚಾನ್ಸ್ ಸಿನಿಮಾ ತಂಡದಿಂದ ಅಫಿಷಿಯಲ್ ಅನೌನ್ಸ್ಮೆಂಟ್ ಕೂಡ ಅತಿ ಬೇಗನೆ ನಿರೀಕ್ಷೆ ಮಾಡುವುದಕ್ಕೆ ಚಾನ್ಸ್ ಇಲ್ಲ. ಯಾಕೆಂದರೆ ಕಾಂತಾರ ಸಿನಿಮಾದ 2ನೇ ಭಾಗದ ಕೆಲಸವೆಲ್ಲ ಮುಗಿಯುವ ವೇಳೆಗೆ ಮಾತ್ರ ಈ ಸಿನಿಮಾದ ಅಫಿಷಿಯಲ್ ಅನೌನ್ಸ್ಮೆಂಟ್ ಸಿನಿಮಾ ತಂಡದಿಂದ ಬರಬಹುದು. ಆದರೆ ಆಶುತೋಷ್ ಗೋರಿಕರ್ ಅವರ ಈ ಸಿನಿಮಾದ ಸ್ಕ್ರಿಪ್ಟ್ ಸದ್ಯಕ್ಕೆ ಲಾಕ್ ಆಗಿದ್ದು ಇದೀಗ ಕೆಲವೇ ದಿನಗಳಲ್ಲಿ ಪ್ರೀ ಪ್ರೊಡಕ್ಷನ್ ವರ್ಕ್ಗಳನ್ನು ಕೂಡ ಇದೀಗ ನಿರ್ದೇಶಕರು ಆರಂಭ ಮಾಡಲಿದ್ದಾರೆ. ಇದು ಒಂದು ಬಿಗ್ ಬಜೆಟ್ ಪ್ಯಾನ್ ಇಂಡಿಯಾ ಸಿನಿಮಾ ಕೂಡ ಹೌದು. ಇನ್ನು ಚಿಕ್ಕಣ್ಣನವರ ಹೊಸದಾಗಿ ಈ ಬರುವ ಜನವರಿ 26ಕ್ಕೆ ಥಿಯೇಟರ್ಗೆ ರಿಲೀಸ್ ಆಗಲಿರುವ ಚಿತ್ರವಾಗಿದೆ ಉಪಾಧ್ಯಕ್ಷ ಎನ್ನುವ ಸಿನಿಮಾ. ಸಿನಿಮಾವು ಒಂದು ಅಧ್ಯಕ್ಷ ಸಿನಿಮಾದ ಸ್ವೀಕರ್ ರೀತಿಯ ಬರ್ತಾ ಇದ್ದು ಶರಣ್ ಅವರು ಸಿನಿಮಾದಲ್ಲೊಂದು ಎಷ್ಟು ರೋಲ್ನಲ್ಲಿ ಕೂಡ ನಟಿಸಿದ್ದಾರೆ. ಇದೀಗ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿತ್ತು. ಒಂದೊಳ್ಳೆ ರೆಸ್ಪಾನ್ಸ್ ಆಡಿಯನ್ಸ್ನಿಂದ ಸಿನಿಮಾದ ಟ್ರೈಲರ್ಗೆ ಸದ್ಯ ಇದೀಗ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿದೆ ಕೂಡ. ಇವಿಷ್ಟು ಇಂದಿನ ಸಿನಿಮಾ ಸುದ್ದಿಗಳು. ಇಂತಹ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡುವ ಮೂಲಕ ಸಪೋರ್ಟ್ ಅನ್ನು ಕೂಡ ಮಾಡಿ.